ಸೆಕ್ಷನ್ ವೈಸ್ ನಮ್ಮ ಒಬ್ಜೆಕ್ಷನ್ಸ್ ಅಲ್ಲಿ ಹಾಕಿದ್ವು. ಆ ಸೆಕ್ಷನ್ ಸಬ್ ಡಿವಿಷನ್ ಅಂತ ಹೇಳ್ಬೋದು, ಈ ಇಶ್ಯೂ ಅಂತ ಡಿಫ್ರೆಂಟ್ ಇಶ್ಯೂಸ್ ಆಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ ಅದನ್ನ. ಅದೇ ಸಿಸ್ಟಮಲ್ಲಿ ಬಂದಿದೆ ಅನ್ನೋದು ನಮ್ಗೆ ಭಾರಿ ಸಂತೋಷ ಆಗ್ತದೆ. ಇಟ್ ಈಸ್ ಅ ಮೆಟಿಕ್ಯುಲಸ್ಲಿ, ಅದೇನು ಹೇಳೋದು, ಕಲಂಕುಶವಾಗಿ ಅದನ್ನು ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನು ಎತ್ತಿಡಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುಂದುದಾರಣೆ. ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್. ಸರ್, ರಾಜ್ಯಪಾಲರ ವಿವೇಚನಾಧಿಕಾರವನ್ನು ಕೂಡ ಪ್ರಶ್ನೆ ಮಾಡಿದ್ರು. ಅವ್ರು ಮಾಡೋದು ಅವರ ಅಧಿಕಾರ, ಅವ್ರು ಮಾಡಿದ್ದಾರೆ. ರಾಜ್ಯಪಾಲರ ಬಗ್ಗೆ ನಾನು ಆವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಈಗ ನೀವು ಇಷ್ಟು ಜನ ಮಾಧ್ಯಮದವರಿದ್ದೀರಲ್ಲ, ಈಗ ಕ್ಯಾಮ್ರಾ ಇಲ್ದಿರೆ ನೀವು ಒಳಕ್ಕೆ ಹೋಗಿ ಎಷ್ಟು ಕೋರ್ಟಲ್ಲಿ ನಿಮಗೆ ಒಂದು ಮಿನಿಮಮ್ ಒಂದು 20-30 ನೋಟಿಸ್ಗಳು ಒಂದಿನ ಆಗ್ತದೆ. ಮೇಲ್ನೋಟಕ್ಕೆ ಕಂಡು ಬಂದರೆ ಹೌದಪ್ಪ ಇದರಲ್ಲಿ ಅವರು ಉತ್ತರವನ್ನು ಪಡ್ಕೋಬೇಕು ಅಂತ. ಆ ರೀತಿ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟರು, ಅದನ್ನ ಏನು ದೊಡ್ಡದು ಮಾಡಿ ದೊಡ್ಡ ಇಶ್ಯೂ ಮಾಡೋರು. ಅದು ಬಿಟ್ಟರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ನಾನು ಆವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇವರಲ್ಲೇ ಇಲ್ಲ ಅದರಲ್ಲಿ ಉತ್ತರ. ನಾವು ಹೇಳಿರೋ ಅಲಿಗೇಷನ್ಸ್ಗೆ ಉತ್ತರ ಇಲ್ಲ. ಬಾಯ್ಗೆ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಮಾತಾಡೋರೆ. ಈ ಕುಣಿಯಕ್ಕೆ ಆಗದಿರೋನು ನೆಲ ಡೊಂಕು ಅಂತಾರಲ್ಲ ಆ ರೀತಿ. ಈಗ ಪೊಲೀಸರಿಗೆ ಈ ವೇಳೆಯಲ್ಲಿ ಅಲ್ಲಿ ಕೋರ್ಟಿಂದ ಆದೇಶ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅವ್ರು ತಗೋಬೇಕು. ಬಟ್ ಈಗ 17A ಪ್ರಕಾರ ತಗೋಬೇಕಾರೋದು ನಾವು ಪ್ರೈವೇಟ್ ಕಂಪ್ಲೇಂಟ್ಸು. ಆ ಪ್ರೈವೇಟ್ ಕಂಪ್ಲೇಂಟ್ ಹೆಂಗೆ ತಗೋತೀವಿ ನಾವು, ಯಾವ ಅಧಿಕಾರದ ಮೇಲೆ ತಗೋತೀವಿ ಅಂತ ಹೇಳಿದ್ರೆ, ಈ ನಮ್ಮ ಇದೇ ನ್ಯಾಯಾಲಯದ ಒಂದು ಆದೇಶ ಇದೆ, 2023 ಆದೇಶ. ಆ ಆದೇಶದ ಪ್ರಕಾರ ನಾವು 17A ತೊಗೋಬೇಕು, ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. ಇದೇ ಪ್ರಶ್ನೆಯನ್ನು ಗೌರವರು ಕೇಳಿದ್ರು, ನಾವು ಹೆಂಗೆ ನಿಮ್ಮ ಕೋರಿಕೆಯನ್ನು ಹೆಂಗೆ ನಾವು ಪರಿಗಣಿಸೋದು ಅಂತ, ಯಾಕಂದರೆ ಈ ಸ್ಟೇಜಲ್ಲಿ ಹೆಂಗೆ ಮಾಡ್ಬೋದು ಅಂತ. ಹೈಕೋರ್ಟ್ ಆದೇಶ ಇದೆ, ಅದರಿಂದ ನೀವು ಮಾಡಲೇಬೇಕು, ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಕನ್ಸಿಡರ್ ಮಾಡಲೇಬೇಕು ಅಂತ ಗೌರ್ನರ್ಗೆ ಮನವರಿಕೆ ಮಾಡಿದ ಮೇಲೆ ಆ ಶೋಕಾಸ್ ನೋಟಿಸ್ ಹೋಗಿತ್ತು. ಅದಾದಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದ ದಿನ, ಕಂಪ್ಲೇಂಟ್ ಆದಮೇಲೆ SP ಕೊಟ್ಟಿರೋದು ಎಲ್ಲವೂ ನಾವು ಸಿಸ್ಟಮ್ಯಾಟಿಕಾಗಿ ಮಾಡಿದ್ದೀವಿ. ಎಲ್ಲಿ ಬಂತು ಲೋಪ? ಲೋಪ ಇದೆ ಅಂತ ಅವ್ರು ಹೇಳೋದು ಅವ್ರ ಕರ್ತವ್ಯ, ಅವ್ರು ಮಾಡಿದ್ದಾರೆ. ಈಗ ದೇಶದ ಹಿತದಲ್ಲಿ, ನಮ್ಮ ರಾಜ್ಯದ ಹಿತಕ್ಕೆ ಈ ತೀರ್ಪು ಒಂದು ಎಕ್ಸಲೆಂಟ್ ತೀರ್ಪು ಅಂತ ಹೇಳ್ತೀನಿ. ಸರ್, ನೆಕ್ಸ್ಟ್ ಡಬಲ್ ವೆಂಚರ್ ಕೂಡ ಅವರು ಅದನ್ನು ಪ್ರಶ್ನೆ ಮಾಡ್ತಾರೆ ಮೇಲ್ಮನೆ ಮಾಡಲಿ. ನಾವು ಸುಪ್ರೀಂ ಕೋರ್ಟಲ್ಲಿ ನಾವು KVAT ಆಲ್ರೆಡಿ ಹಾಕಿದ್ದೀವಿ, ಹೋಗ್ತಾರೆ ಅಂತೂ ಗೊತ್ತು. ಅದು ಅವ್ರಿಗಿರೋ ಕಾನೂನಾತ್ಮಕ ಹಕ್ಕದು, ಬಳಸ್ಕೋತಾರೆ. ಈಗ ಡಬಲ್ ಬೆಂಚ್ ಮುಂದೆ ಹಾಕ್ತಾರೆ, ಈಗ ನಮ್ಮದು KVAT ಫೈಲಿಂಗ್ ಆಗ್ತಾ ಇದೆ. ಸರಿ, ಸೆಷನ್ಸ್ ಕೋರ್ಟಲ್ಲಿ ಇದ್ದಂಥ ಎಲ್ಲ ಅಡೆತಡೆಗಳು ನಿವಾರಣೆ ಅಥವಾ ಈಗ ತಮ್ಮದು ಯಾವುದು ಅಡೆತಡೆ ಇರಲಿಲ್ಲ ನಮಗೆ, ನನ್ನ ಹೈಕೋರ್ಟ್ ಆದೇಶದಿಂದ ಅದು ಬಾಕಿ ಉಳ್ಕೊಂಡಿತ್ತಲ್ಲ. ಹಂಗೆ ಅದು ಸ್ವಲ್ಪ ಮುಂದೂಡಿದ್ರೆ ಅಷ್ಟೇ, ಇಲ್ಲಿ ನಡೆಯುವಾಗ ಅದು ಒಂದು ಸ್ವಲ್ಪ ಗೌರವ. ನಮ್ಮ ಹೈಕೋರ್ಟಲ್ಲಿ ಮ್ಯಾಟ್ರಿ ಇದ್ದಾಗ ಅದಕ್ಕೊಂದು ಗೌರವ ಕೊಡಬೇಕು ಅನ್ನೋದು ಅದು ಕರ್ತವ್ಯ. ಓಕೆ, ಆ ಪ್ರಕಾರ ಅದನ್ನು ಸ್ವಲ್ಪ ಪ್ರೊಲಾಂಗ್ ಮಾಡಿದ್ರು, ಅದನ್ನು ಮುಂದಕ್ಕೆ ತಗೋತಾರೆ. ಸರ್, ನಿಮ್ಮ ಅಡ್ವೊಕೇಟ್ ಆರ್ಗ್ಯುಮೆಂಟ್ಸ್ ಏನಿತ್ತು? ನೀವೇ ಕೇಳ್ಕೊಂಡಿದ್ದೀರಲ್ಲ ಎಲ್ಲ ಎಲ್ಲ ಚೆನ್ನಾಗಿ 19 ಬರೋದು ಈಗ ಸ್ಪೆಷಲ್ ಕೋರ್ಟಲ್ಲಿ ಮುಂದುವರೆದು ನನ್ನ ಸ್ವೋನ್ ಸ್ಟೇಟ್ಮೆಂಟ್ ಆಗಬೇಕು. ನನ್ನ ಸ್ವೋನ್ ಸ್ಟೇಟ್ಮೆಂಟ್ ಆದಮೇಲೆ ಕೋರ್ಟ್ ಆದೇಶ ಕೊಡ್ತದೆ, section 19 ಅಲ್ಲಿ ಅಪ್ರೂವಲ್ ತೊಗೊಂಬನ್ನಿ ಅಂತ. ಆಗ 19 ಬರೋದು, ಈಗ 19 ಬರಲ್ಲ.